ಕ್ವಶನ್, ವಿಚ್ ಆಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ ನೋ ಇನ್ವರ್ಸ್? ಒಂದು ಎ ಇಸ್ ಈಕ್ವಲ್ ಟು 1 5 0 - 1, ಬಿ ಬಂದು 2 6 - 1 - 3, ಸಿ ಬಂದು 3 2 12 8. ಇದು ಕ್ವಶನ್ ಬಂದು ಜೂನ್ ಜುಲೈ 2023 ಸಿಕ್ಸ್ ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿ ಏನು ಮಾಡಿ ನೀವು ಸೊಲ್ಯೂಷನ್ ಏನು ನೋಡಿ, ಎ ಬರ್ಕೊಳ್ಳಿ. ಎ ಏನು 1 5 0 - 1. ಆಮೇಲೆ ಬರೀ ಬಿ ಬರ್ಕೊಬಿಡಿ. ಬಿ ಏನು 2 6 - 1 - 3. ಆಮೇಲೆ ಸಿ ಬರ್ಕೊಳ್ಳಿ. ಸಿ ಏನು 3 2 12 8. ಈಗ ನಾವು ಕೈಕೊಳ್ಳಿ ಇನ್ವರ್ಸು, ಇನ್ವರ್ಸ್ ಅಲ್ಲದೇ ಇರೋಕ್ಕೆ ಕಂಡೀಷನ್. ಇಲ್ಲಿ ಹೆಂಗೆ ಚೆಕ್ ಮಾಡೋದಂದರೆ, ಈಗ ಎ ಮ್ಯಾಟ್ರಿಕ್ಸ್ ಇದೆಯಲ್ವಾ, ಎ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋದು, ಬಿ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು, ಸಿ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇದೆಯೋ ಇಲ್ವೋ ಅಂತ. ಅಂದರೆ ವಿಚ್ ಆಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ ನೋ ಇನ್ವರ್ಸ್ ಅಂತ. ಈಗ ನೋಡಿ ಚೆಕ್ ಮಾಡೋದು ಯಾವ ಥರ ಅಂದರೆ, ಇಫ್ ನಾವು ಕೈಕೊಳ್ಳಿ, ಇದರ ಫೋರ್ಕು ಬರೆಯೋಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0, ದೆನ್ ಅಂತ ಬರ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಎ ಹ್ಯಾಸ್ ನೋ ಇನ್ವರ್ಸ್. ಈಗ ನೋಡಿ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಏನಾದರೂ ಮಾಡಿದಾಗ 0 ಬಂದರೆ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ನೋ ಇನ್ವರ್ಸ್. ಇಫ್ ಡಿಟರ್ಮಿನೆಂಟ್ ಆಫ್ ಎ ಬಂದು ಆನ್ಸರ್ ತುರಿದು 0 ಬಿಟ್ಟು ಬೇರೆ ಏನಾದರೂ ಬರಲಿ, ಅವಾಗ ದೆನ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್. ಅಥವಾ ಇನ್ವರ್ಸ್ ಆಫ್ ಎ ಇಸ್ ಎಕ್ಸಿಸ್ಟ್. ಗೊತ್ತಾಗ್ತಿದೆಯಾ? ಈಗ ನೋಡಿ ಇದು ನಮ್ಮ ಕಡೆ ಈಗ ಎಕ್ಸಾಂಪಲ್, ಡಿಟರ್ಮಿನೆಂಟ್ ಆಫ್ ಬಿ 0 ಬಂದರೆ ದೆನ್ ಮ್ಯಾಟ್ರಿಕ್ಸ್ ಬಿ ಹ್ಯಾಸ್ ನೋ ಇನ್ವರ್ಸ್. ಆ ಥರ ಎ ಬದಲೂ ಬಿ ಬಂದರೆ ಇಲ್ಲೂ ಬಿ ಬರುತ್ತೆ, ಸಿ ಬಂದರೆ ಇಲ್ಲೂ ಸಿ ಬರುತ್ತೆ. ಅದು ಫಸ್ಟು ಎಗೆ ಚೆಕ್ ಮಾಡೋಣ. ಫಸ್ಟು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಹೆಂಗೆ ಗೊತ್ತಾ? ಇಲ್ಲಿ ನೋಡಿ ಈ ಮ್ಯಾಟ್ರಿಕ್ಸ್ ಇದೆ ಅಲ್ವಾ, ಇನ್ನು ಡಿಟರ್ಮಿನೆಂಟ್ ಮಾಡ್ಕೋಬೇಕು 1 5 0. ನೋಡಿ ಡಿಟರ್ಮಿನೆಂಟ್ ಬೇರೆ, ಮ್ಯಾಟ್ರಿಕ್ಸ್ ಬೇರೆ. ಈ ಥರ ಕ್ಲೋಸ್ ಆದರೆ ಮ್ಯಾಟ್ರಿಕ್ಸು, ಈ ಥರ ಲೈನ್ ಬಂದರೆ ಡಿಟರ್ಮಿನೆಂಟು. ಡಿಟರ್ಮಿನೆಂಟ್ದು ಆನ್ಸರ್ ನಂಬರ್ ಬರುತ್ತೆ, ಮ್ಯಾಟ್ರಿಕ್ಸ್ದು ಆನ್ಸರ್ ಈ ಥರ ಬ್ರ್ಯಾಕೆಟಲ್ಲೇ ಇರಬೇಕು ಮ್ಯಾಟ್ರಿಕ್ಸ್. ಈಗ ನೋಡಿ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಏನು ಬರ್ಕೋಬೇಕು? ಪ್ಲಸ್ಸು ಮೈನಸ್ಸು. ಫಸ್ಟು ಪ್ಲಸ್ ಬರೀರಿ, ಆಮೇಲೆ 1 ಬರೀರಿ, ಆಮೇಲೆ ಇ ಮೈನಸ್ 1 ಬರೀರಿ, ಆಮೇಲೆ ಮೈನಸ್ ಬರೀರಿ, ಆಮೇಲೆ 5 ಬರೀರಿ, ಆಮೇಲೆ 0 ಬರೀರಿ. ಇಲ್ಲಿ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ಲಸ್ ಬ್ರ್ಯಾಕೆಟ್ ಓಪನ್ 1, ಬ್ರ್ಯಾಕೆಟ್ ಓಪನ್ ಮೈನಸ್ 1, ಮೈನಸ್ ಬ್ರ್ಯಾಕೆಟ್ ಓಪನ್ 5, ಬ್ರ್ಯಾಕೆಟ್ ಓಪನ್ 0. ಅಂದರೆ ಆನ್ಸರ್ ಮೈನಸ್ 1. ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಈಗ ನೋಡಿ ಡಿಟರ್ಮಿನೆಂಟ್ ಆಫ್ ಎ ಇಲ್ಲಿ ನೋಡಿ ಎರಡರಲ್ಲಿ ಯಾವ ಕಂಡೀಷನ್ಸ್ ಆಗಿವೆ, ಈಕ್ವಲ್ ಟು 0 ಇದೆಯಾ ಅಥವಾ ನಾಟ್ ಈಕ್ವಲ್ ಟು 0 ಇದೆಯಾ? ಅಂದರೆ 0 ಬಿಟ್ಟು ಬೇರೆ ಏನಾದರೂ ಬಂದರೂ ಅದು ನಾಟ್ ಈಕ್ವಲ್ ಟು 0 ಅಂತ ಅರ್ಥ ಆಯ್ತಲ್ವಾ? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, ದೆನ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್, ದೇರ್ ಫೋರ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್ ಅಂತ ಬರ್ಕೊಳ್ಳಿ. ದೇರ್ ಫೋರ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್ ಅಷ್ಟೇ. ಈಗ ಎದಾಯಿತು, ನೆಕ್ಸ್ಟ್ ಅವರು ಏನು ಕೇಳಿದ್ರು, 3 ಮ್ಯಾಟ್ರಿಕ್ಸ್ಗೆ ಚೆಕ್ ಮಾಡಿ ಅಂತ ಹೇಳೋದು. ಈಗ ಬಿ ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎ ಆದಮೇಲೆ ಡಿಟರ್ಮಿನೆಂಟ್ ಆಫ್ ಬಿ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಬಿ ಮಾಡೋದು ಯಾವ ಥರ ಅಂದರೆ, ಈಗ ನೋಡಿ ಇಲ್ಲಿ ಬಿ ಬಂದು ಇದು ಮ್ಯಾಟ್ರಿಕ್ಸು, ಇದಕ್ಕೆ ಡಿಟರ್ಮಿನೆಂಟ್ ಮಾಡ್ಬೋದು. ಡಿಟರ್ಮಿನೆಂಟ್ ಆಫ್ 2 6 - 1 - 3 ಪ್ಲಸ್ ಮೈನಸ್. ಈಗ ಫಸ್ಟ್ ಏನು ಮಾಡಬೇಕು ನೀವು,
ಪ್ಲಸ್ ಬರ್ಕೋಬೇಕು, ಟೂ ಬರ್ಕೋಬೇಕು, ಆಮೇಲೆ ಮೈನಸ್ ತ್ರೀ ಬರ್ಕೋಬೇಕು, ಮೈನಸ್ ಬರ್ಕೋಬೇಕು, ಸಿಕ್ಸ್ ಬರ್ಕೋಬೇಕು, ಮೈನಸ್ ಒನ್ ಬರ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ ಟೂ, ಮೈನಸ್ ತ್ರೀ, ಮೈನಸ್ ಸಿಕ್ಸ್, ಮೈನಸ್ ಒನ್, 0 ಬರುತ್ತೆ. ನೋಡಿ, ಈಗ ಡಿಟರ್ಮಿನೆಂಟ್ ಆಫ್ ಎ 0 ಬಂದರೆ ಎ ಮ್ಯಾಟ್ರಿಕ್ಸ್ ಎ ಈಸ್ ಹ್ಯಾಸ್ ನೋ ಇನ್ವರ್ಸ್. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಬಿ 0 ಬಂದರೆ ಮ್ಯಾಟ್ರಿಕ್ಸ್ ಬಿ ಎ ಹ್ಯಾಸ್ ನೋ ಇನ್ವರ್ಸ್. ಅರ್ಥ ಆಗ್ತಿದೆಯಾ? ಈಕ್ವಲ್ ಟು 0 ಇದ್ದರೆ ನೋ ಇನ್ವರ್ಸು, ನಾಟ್ ಈಕ್ವಲ್ ಟು 0 ಇದ್ದರೆ ಇನ್ವರ್ಸ್ ಅಂದರೆ ಎಕ್ಸಿಸ್ಟ್ ಅಂತ ಅರ್ಥ. ದೇರ್ಫೋರ್ ಮ್ಯಾಟ್ರಿಕ್ಸ್ ಬಿ ಹ್ಯಾಸ್ ನೋ ಇನ್ವರ್ಸ್. ನಾಟ್ ಈಕ್ವಲ್ ಟು 0 ಇದ್ದರೆ ಹ್ಯಾಸ್ ಇನ್ವರ್ಸ್ ಅಷ್ಟೇ. ಮ್ಯಾಟ್ರಿಕ್ಸ್ ಬಿ ಹ್ಯಾಸ್ ನೋ ಇನ್ವರ್ಸ್. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟು ಸಿ ಚೆಕ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಸಿ ಅಂದರೆ ಈಗ ನೋಡಿ, ಸಿಗೆ ಸಿ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇಲ್ಲಿ ನಾನು ಡಿಟರ್ಮಿನೆಂಟ್ ಮಾಡ್ಕೋಬೇಕು. 3 2 12 ಡಿಟರ್ಮಿನೆಂಟ್ ಆಫ್ 3 2 12 8. ಪ್ಲಸ್ ಬರ್ಕೋಬೇಕು, ಇಲ್ಲಿ ಮೈನಸ್ ಬರ್ಕೋಬೇಕು. ಡಿಟರ್ಮಿನೆಂಟ್ ಆಫ್ ಸಿ ಈಸ್ ಈಕ್ವಲ್ ಟು ಫಸ್ಟು ಪ್ಲಸ್ಸು, 3 ಆಮೇಲೆ 8 ಆಮೇಲೆ ಮೈನಸ್ಸು, 2 ಆಮೇಲೆ 12. ಇದೆಷ್ಟಾಗತ್ತೆ? ಪ್ಲಸ್ 3 × 8 ಮೈನಸ್ 2 × 12 0. ನೋಡಿ, 0 ಅಂದರೆ ಏನು? ಹ್ಯಾಸ್ ನೋ ಇನ್ವರ್ಸ್. ದೇರ್ಫೋರ್ ಮ್ಯಾಟ್ರಿಕ್ಸ್ ಸಿ ಹ್ಯಾಸ್ ನೋ ಇನ್ವರ್ಸ್. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಮತ್ತು ಸಿ ಹ್ಯಾಸ್ ನೋ ಇನ್ವರ್ಸ್, ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸ್. ಅರ್ಥ ಆಗ್ತಿದೆಯಾ? ಇಷ್ಟೇ ಆನ್ಸರ್. ಥ್ಯಾಂಕ್ ಯು.